ಬಸವನಲ್ಲಿ ಪರಮ ಬಂಧುವಿನಿಗೆ ವಸುದೇಶ ಕಪಿಲ ಶಬ್ದದಲ್ಲಿ ಪಾರ್ಥು ಪ್ರತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ವಂದಿಸಿ ಎನ್ನ ಪರಮಾರಾಧ್ಯ ಸದ್ಗುರು ಸಿದ್ಧಾರೂಢಪ್ಪಂಗಳವರನ್ನ ಸ್ಮರಣೆ ಮಾಡಿಕೊಂಡು 12ನೇ ಶತಮಾನದ ಶ್ರೇಷ್ಠ ಮಹಾನುಭಾವಿ ಮಹಾಮಾನವತಾವಾದಿ ಭಕ್ತಿ ಭಂಡಾರಿ ಬಸವಣ್ಣನವರ ಅಡಿದಾಮರೆಗಳಲ್ಲಿ ವಂದಿಸಿ ಸಮಕಾಲೀನ ಶ್ರೇಷ್ಠ ಶರಣೀಯರಲ್ಲಿ ಅಗ್ರಗಣ್ಯರಾದ ವೇದವಿದಾಕಿನಿ ತತ್ವಸಿಕಾಮನಿ ಮಹಾದೇವಿಯಕ್ಕನವರ ಅಡಿದಾಮರೆಗಳಲ್ಲಿ ವಂದಿಸಿ ಸುಕ್ಷೇತ್ರವಾಗಿರತಕ್ಕಂಥ ಈ ಪಾವನ ಪುಣ್ಯ ನೆಲದ ಕ್ಷೇತ್ರದ ಕ್ಷೇತ್ರಾಧಿಷ್ಠಾತೃ ದೇವತೆ ಇನಾಡಿನ ನಡೆನಾಡುವ ಮಾತನಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ತ್ರಿಕಾಲ ಪೂಜಾಧಿಷ್ಠರು ಶ್ರೀಮದ ತನಿಯ ಶಿವಯೋಗಿಗಳ ಪರಮ ಪವಿತ್ರವಾದ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮಠದ ಒಡೆಯರು ಸರಳ ಹೃದಯದ ಸಾಕಾರ ಮೂರ್ತಿಗಳು ಸಂಘಟನಾ ಶಕ್ತಿಯುಳ್ಳ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಂಗಳವರ ಅಡಿದಾಬರಿಗಳಲ್ಲಿ ವಂದಿಸಿ ವೇದಿಕೆ ಮೇಲೆ ಆಸನಾರೂಢರಾದ ಎಲ್ಲ ಪರಮ ಪೂಜ್ಯರಿಗೂ ನಮ್ಮ ಕಲಾ ಬಳಗದವರಿಗೂ ಗ್ರಾಮದ ಎಲ್ಲ ಸಮಾಜದ ಹಿರಿಯರಿಗೂ ಈ ಸಭಾಕಲ್ಪ ವೃಕ್ಷ ಮಂಟಪದಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಆತ್ಮೀಯ ನಿಮ್ಗೆಲ್ಲ ನೋಡಿದ್ರೆ ಇವತ್ತ ಕಾರ್ಯಕ್ರಮ ಮುಗಿತದ ತಾಯಂದಿರ ಮುಗಿತದ ಇನ್ನೊಂದು ಒಂದು 5 ದಿವಸ ಅದರಿ ಮುಗಿತದ ನನಗನ್ನಿಸ್ತದ ಕಾರ್ಯಕ್ರಮ ಮುಗಿದ್ರು ಈ ಊರು ಬಿಟ್ಟು ಹೋಗಬಾರದು ಅಂತ ನನಗನ್ನಿಸಾಕತ್ತದ ಯಾಕಂದ್ರೆ ಇನ್ನೊಂದು 5 ದಿವಸ ನನಗೆ ಹೇಳಬೇಕನ್ಸಾಗತ್ತದ ಟೈಮರ ಬಹಳ ಕಡಿಮೆ ನೀವೆಲ್ಲ ಕೇಳು ಇಚ್ಛಾ ನೀವು ಕೂಡುವ ಪದ್ಧತಿ ಲಕ್ಷ ಕೊಟ್ಟು ಕೇಳ್ತಕ್ಕಂಥ ಇಚ್ಛಾಶಕ್ತಿಯನ್ನು ನೋಡಿದ್ರೆ ನನಗೊಂದು ಅರ್ಧ ತಾಸು ತಾಸೇನು ಸಾಲಂಗಿಲ್ಲ ಆ ರೀತಿ ಏನು ವೇದಿಕೆ ಎಂತಹ ಸುಂದರ ಕಾರ್ಯಕ್ರಮ ಹಾರುಗೇರಿ ಬಹುತೇಕ ಒಬ್ಬ ಸಣ್ಣ ಬಾಲಕಿ ಏನ್ ಭರತನಾಟ್ಯ ಮಾಡಿದ್ರು ಪಾಪ ನಾವು ನಮ್ಮನ್ನು ಮರೆತು ಹೋಗಿಬಿಟ್ಟಿದ್ದೀವಿ ನಾವೆಲ್ಲೋ ಕಳ್ಕೊಂಡು ಬಿಟ್ಟಿದ್ದೀವಿ ಬಹಳ ಪುಟ್ಟ ಬಾಲಕಿ ಏನಕ್ಕೆ ನರ್ತನ ಏನ್ ಮನೆಯೋದು ಅತಿ ಕೈ ಏನು ಅದಕ್ಕೆ ನನಗನ್ನಿಸ್ತದ ನದಿ ಇಂಗಳಗಾವಿ ಗಾವ್ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಈ ಕಾರ್ಯಕ್ರಮವನ್ನು ನೋಡಾಕ ಭಗವಂತನ ನಾವು ನೀವು ಪ್ರಾರ್ಥನೆ ಮಾಡ್ಬೇಕು ಏನಂತಂದ್ರ ನಮಗೆ ಇನ್ ಎಡ್ಡ ಕಣ್ಣು ಕೊಡಪ್ಪ ದೇವ್ರ ಎಡ್ಡ ಕಣ್ಣ ನಮಗ್ ಸಾಲವನ್ನು ನೋಡಾಕ ನಮ್ಮ ಸಿದ್ಧಲಿಂಗಪ್ಪ ಅವರು ಎಂತಹ ಕಾರ್ಯಕ್ರಮವನ್ನ ಯೋಜನೆ ಮಾಡಿದಾರ ನಾ ಇದನ್ನೆಲ್ಲ ನೋಡಿದ್ರ ನಯನ್ ನದಿ ಇಂಗಳಗಾವದಾಗ ಅದನ್ನು ಏನ್ ಬೆಂಗಳೂರು ಅಂತ ದೊಡ್ಡ ಸಿಟಿಯೊಳಗೆ ಕಾರ್ಯಕ್ರಮ ಮಾಡ್ತಾರಲ್ಲ ಅಲ್ಲದನು ಅಂತಹ ಬಹಳ ದೊಡ್ಡ ಕಾರ್ಯಕ್ರಮದ ಆಯೋಜನೆ ನೋಡಬೇಕು ಮುಂಜಾನೆ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಭಾಗವಹಿಸಿದ್ರಿ ಎಲ್ಲರೂ ವೇದಿಕೆ ಮೇಲೆ ದೊಡ್ಡ ದೊಡ್ಡ ತಾಯಂದಿರು ಎಲ್ಲ ಬಂದಿದ್ರು ಏನು ಹೋಳಿಗೆ ಊಟ ಭಾರಿ ರುಚಿಯಾಗಿದ್ದು ರೀ ಅಪ್ಪ ಅವರು ನಾವು ಹೋಳಿಗೆ ಉಂಡಿವಿ ನಾವು ಎಡ್ಡೆಡ್ ಹೋಳಿಗೆ ಉಂಡಿವಿ ಎಂತಹದ್ ನೋಡ್ರಿ ಇಷ್ಟೆಲ್ಲ ಮಂದಿಗೆ ಹೋಳಿಗೆ ಹಾಲುಗ್ಗಿ
ಬಹಳ ದೊಡ್ಡ ದಾಸೋಹದ ಪರಂಪರೆಯನ್ನ ಶ್ರೀಮಠ ಈ ಭಾಗದಲ್ಲಿ ಹುಟ್ಟು ಹಾಕಿದ. ನನಗೆ ಅನಿಸ್ತದ ಶ್ರೀಮಠ ಶ್ರೀಮಠದ ಕಾರ್ಯಕ್ರಮ ಇದು ಅಥಣಿ ತಾಲೂಕಿಗೆ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮ ಈ ಊರ ಕರ್ನಾಟಕದ ಮನೆ ಮನೆಗೆ ತಲುಪಿಸ್ತಕ್ಕಂತ ಕಾರ್ಯವನ್ನ ಶ್ರೀಮಠದ ಪೂಜ್ಯರು ಸಿದ್ದಲಿಂಗಪ್ಪಗಳು ಮಾಡ್ಲಿಕ್ಕೆ ಅವ್ರ ಬೆನ್ನೆಲುಬಾಗಿ ಅವರು ನಾವು ಮಾತಾಡುವಾಗ ಒಂದು ದಿನಾನೂ ಇದನ್ನ ನಾ ಮಾಡಾಕತ್ತೀನಿ ನಂದೈತಿ ಅಂತ ಒಂದ್ ದಿನಾನೂ ಅಂದಿಲ್ಲ. ನಾನು 5 ದಿವಸ ಅವ್ರ ಜೊತೆ ಇದ್ರೆ ಏನಂತಾರಂತಂದ್ರೆ ನದಿಂಗಳಗಾವ್ ಭಕ್ತರು ಇಲ್ಲಿರ್ತಕ್ಕಂತ ಎಲ್ಲ ಓಡಾಡು ಹುಡುಗರು ಎಲ್ಲ ಅವರೇ ಮಾಡ್ತಾರೆ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿ ಅವ್ರ ಮೇಲೆ ಮೇಲೆ ಹೇಳ್ತಿರ್ತಾರೆ, ನಿಮ್ಮನ್ನು ಸ್ಮರಣೆ ಮಾಡ್ತಾರೆ. ಆ ರೀತಿಯೊಳಗ ತಾವೆಲ್ಲರೂ 5 ದಿನಗಳ ಪರ್ಯಂತರವಾಗಿ ಪ್ರವಚನವನ್ನ ಕೇಳಿರಿ. ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ನಾನು ದಿವಸ ನಿಮಗೆ ಹಂಗೆ ಹೇಳತ್ತೀನಿ. ಎರಡೋ ಮಾತು ಹೇಳ್ತೀನಿ, ಒಂದ್ ಮಾತು ಒಂದ್ ತಾಸ ಇರ್ತದ, ಒಂದ್ ಮಾತು ಒಂದ್ ತಾಸ ಇರ್ತದ. ನೀವು ಅಂತೀರಿ ನೀ 2 ತಾಸು ಹೇಳಿದ್ರು ನಾವು ಸುಮ್ಕೊಂಡಿರ್ತೀವಿ ಅಂತ ನೀವು ಅನ್ಬಹುದು. ಅದರ ಕಾರ್ಯಕ್ರಮಗಳ ಆಯೋಜನೆ ಬಾಳ ಇರೋದ್ರಿಂದ ಒಂದೆರಡು ಮಾತನ್ನು ಹೇಳಿ ಇವತ್ತ ಕಾರ್ಯಕ್ರಮ ಸಮಾರೋಪ ಸಮಾರಂಭವನ್ನು ತಲುಪ್ತದೆ. ಬಹುತೇಕ ತಾಯಂದಿರ ನಾವೆಲ್ಲ ಇಲ್ಲಿ ಏನ್ ಬಂದಿವಲ್ಲ, ನಮ್ಮಲ್ಲಿರ್ತಕ್ಕಂತ ಎಲ್ಲ ಕಲ್ಮಶ ದೋಷಗಳನ್ನ ಹೊರಗಾಕಿ, ಸಣ್ಣಪುಟ್ಟ ದೋಷಗಳು ಇರ್ತಾವೆ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ, ಮನೆಯೊಳಗ ಇದ್ದವರನ್ನ ಮಾತಾಡೋದಿಲ್ಲ. ನಾನೊಂದ್ ಮಾತು ಹೇಳ್ತಿರ್ತೀನಿ ಮೇಲೆ ಮೇಲೆ ಏನಂತಂದ್ರ, ಪರಿಶುದ್ಧವಾದ ಹೃದಯದಿಂದ ಪರಿಶುದ್ಧವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಕಣ್ಣಿನಿಂದ ನೀವು ಎಲ್ಲಿ ನೋಡ್ತೀರಲ್ಲ ಅಲ್ಲೇ ಪರಮಾತ್ಮ ಕಾಂತ. ನೀವು ಎಲ್ಲಿ ನೋಡ್ತೀರಿ ಅಲ್ಲಿ ಪರಮಾತ್ಮ ಕಾಂತ. ಇಷ್ಟೇ, ನೋಡುವ ದೃಷ್ಟಿ ದೋಷದಿಂದ ನಿವಾರಣೆ ಆಗಿರಬೇಕು, ನಿಷ್ಕಲ್ಮಶವಾಗಿರಬೇಕು, ಕಲ್ಮಷ ತುಂಬಿರಬಾರದು ಕಣ್ಣಿನಲ್ಲಿ. ಹೃದಯದಲ್ಲಿ ಮನಸ್ಸಿನಲ್ಲಿ ದೋಷಗಳು ತುಂಬಿರಬಾರದು, ದೋಷಗಳು ತುಂಬಿರಬಾರದು. ಇವೆರಡೂ ಹೊರಗೆ ಬಿಟ್ಟು ನೋಡ್ರಿ, ಎಲ್ಲಿ ನೋಡ್ತೀರಿ ಅಲ್ಲಿ ಪರಮಾತ್ಮ, ಎಲ್ಲಿ ನೋಡ್ತೀರಿ ಅಲ್ಲಿ ಭಗವಂತ. ಅಪ್ಪ ಹೇಳಿಲ್ಲ ಬಸವಪ್ಪ, ಅಣ್ಣ ಬಸವಣ್ಣ ಎಷ್ಟು ಚಂದ ಹೇಳ್ತಾನೆ, ಎತ್ತೆತ್ತ ನೋಡಿದಡತ್ತ ನೀನೇ ದೇವ. ಸುಮ್ ಸುಮ್ಮನೆ ಕಾಂತದೇನು ಆ ಕಡೆ ನೋಡ್ರಿ ದೇವ್ರ ಕಾಂತ ಅಂದ್ರೆ ಹಾಡ್ರ ಕಡೆ ದೇವ ಅಲ್ಲಿ ನೋಡ್ರಿ ದೇವ್ರ ಕಾಂತಾನ ಕಾಣವಲ್ಲ. ಮತ್ತೆ ಹೇಳ್ಯಾರಲ್ರಿ ಬಸವಣ್ಣವರು, ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ನನಗೆ ಕಾಣುವಲ್ಲ ಈ ಕಡೆನೂ ಕಾಣುವಲ್ಲ, ನೀವು ಹೇಳಿ ನೋಡ್ರಿ ಕಾಂತಾನೇ. ಮತ್ತೆ ಇಲ್ಲೇನಲ್ಲಿ ಬಸವಣ್ಣವ್ರು ಸುಳ್ಳು ಹೇಳ್ತಾರೇನು, ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋಮುಖ ವಿಶ್ವತೋ ಚಕ್ಷು ವಿಶ್ವತೋ ಪಾದ. ನೋಡ್ರಿ ಎಷ್ಟು ಚಂದ ಬರೀತಾರೆ, ಎಷ್ಟು ಚಂದ ಹೇಳ್ತಾರೆ ಅಣ್ಣವರು, ಹೇಳೋದು ಸುಳ್ಳಲ್ಲ, ಎಲ್ಲ ಕಡೆಗೆ ಪರಮಾತ್ಮನ ಅಸ್ತಿತ್ವ ಅದ, ಎಲ್ಲ ಕಡೆಗೆ ಭಗವಂತನ ಅಸ್ತಿತ್ವ ಅದ. ನಿರಾಕಾರ ನಿರ್ಗುಣ ಸ್ವರೂಪವಾಗಿರತಕ್ಕಂತ ಬ್ರಹ್ಮ ಸ್ವರೂಪದ ಅಸ್ತಿತ್ವವನ್ನ ನಾವು ಎಲ್ಲಿ ನೋಡ್ತೀವಿ ಅಲ್ಲಿ ಅದ, ಆದ್ರೆ ನಮಗ್ ಕಾಣುವಂತು ಶಾಸ್ತ್ರೀಯ ಭಾಷೆಯಿಂದ ಹೇಳಿದ್ರ ನಿಮಗೆ ಯಾರಿಗೂ ತಿಳಿಯೋದಿಲ್ಲ. ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಬಂದ್ ಯಾವ ವಸ್ತುವನ್ನ ನೋಡ್ತದಲ್ಲ ಅಲ್ಲಿ ಬ್ರಹ್ಮದ ದರ್ಶನನೇ ಆಗಿರ್ತದ. ಆದ್ರ ಅಜ್ಞಾನ ವೃತ್ತಿ ಬಂದು ಅಲ್ಲಿರ್ತಕ್ಕಂತ ವಸ್ತುವನ್ನ ಆವರಣ ಮಾಡ್ತದ, ಆ ನಂತರ ನಮ್ಮ ವೃತ್ತಿಯಲ್ಲಿ ನೋ ಹೋಯ್ತು ಅಂತಂದ್ರ ನಮಗದು ಇದ್ದ ವಸ್ತು ಕಾಣೋದಿಲ್ಲ, ಇದ್ದ ವಸ್ತು ಕಾಣೋದಿಲ್ಲ. ಸಾಮಾನ್ಯ ಭಾಷೆಯೊಳಗೆ ಹೇಳ್ಬೇಕಂತಂದ್ರ ಎಲ್ಲ ಕಡೆಗೆ ಪರಮಾತ್ಮ ಅದಾನ ಯಾಕೆ ಕಾಣುವಲ್ಲ ಅಂತಂದ್ರ ನಮ್ ಕಣ್ ಸ್ವಚ್ಛಿಲ್ರಿ, ನಮ್ ಕಣ್ ಸ್ವಚ್ಛಿಲ್ಲ, ನಮ್ ಮನಸ್ ಸ್ವಚ್ಛಿಲ್ಲ, ಅದಕ್ಕೆ ಕಾಣಂಗಿಲ್ಲ. ಬಸವಣ್ಣವ್ರು ಹೇಳ್ತಾರ, ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ. ಸಂಸ್ಕೃತದೊಳಗೆ ಶ್ರುತಿಗಳು ಈ ಮಾತನ್ನು ಹೇಳ್ತಾವೆ, ಎತ್ರ ಎತ್ರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎಲ್ಲೆಲ್ಲಿ ನಿಮ್ಮ ವೃತ್ತಿ ಹೋಗ್ತದ, ಎಲ್ಲೆಲ್ಲಿ ನೀವು ನೋಡ್ತೀರಿ ಅಲ್ಲಿ ಎಲ್ಲ ಕಡೆಗೆ ಭಗವಂತನ ಅಸ್ತಿತ್ವ ಅದ, ಪರಮಾತ್ಮನ ಅಸ್ತಿತ್ವ ಅದ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಸುನಿ ಚೈವ, ಗೀತಾ ಹೇಳ್ತದೆ. ಸ್ವಭಾಕೇಚ ಪಂಡಿತ ಸಮದರ್ಶನ. ನೋಡ್ರಿ, ವಿದ್ಯೆಯುಳ್ಳ ವಿನಯದಿಂದ ಕೂಡಿರ್ತಕ್ಕಂಥ ಬ್ರಾಹ್ಮಣನಲ್ಲಿ, ನಾಯಿಯಲ್ಲಿ, ಕತ್ತೆಯಲ್ಲಿ, ಎತ್ತಿನಲ್ಲಿ, ಚಾಂಡಾಲನಲ್ಲಿ ಎಲ್ಲ ಕಡೆಗೆ ಪರಮಾತ್ಮ ಅದಾನೆ. ಈಗ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನನ್ನ ತಾಯಂದಿರ,
ಇಲ್ಲಿ ನನ್ನ ಕಡೆ ನೋಡ್ರಿ, ನಿಮ್ಮಲ್ಲಿ ಪರಮಾತ್ಮ ಅದಾನಂತೀರ ಇಲ್ಲಂತೀರ? ಯಾನ್ ಬಪ್ಪ, ಮತ್ ನಮಗೇನ್ ಕಂಡೇ ಇಲ್ಲ, ಅದಾನೋ ಇಲ್ಲೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ನೀವು ಅನ್ಬೋದು. ತಯಂದಿರ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮದ ಅಸ್ತಿತ್ವ ಅದ. ಇಷ್ಟ ನಾವು ಬ್ರಹ್ಮ ಸ್ವರೂಪರಿದ್ದು ನಾವೇನ್ ತಿಳ್ಕೊಂಡಿವಿ, ನಾವು ಕಲ್ಲಪ್ಪ ಮಲ್ಲಪ್ಪ ರಾಮಪ್ಪ ಬಸಪ್ಪ ಅಂತ ನಾವು ತಿಳ್ಕೊಂಡಿವಿ. ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಭಗವಂತನ ಅಸ್ತಿತ್ವ ಇದೆ, ನಿಜವಾದ ಆತ್ಮ ಸ್ವರೂಪ ಇದೆ, ಅದನ್ನ ಅರಿತುಕೊಳ್ಬೇಕು. ಆ ನಂತರ ಎಲ್ಲದರಲ್ಲಿಯೂ ಅದು ಕಾಣ್ತದ. ನಿಮ್ ಗೊತ್ತಿರ್ಬೇಕು, ಗುರು ಎಂತಹ ಸಾಮರ್ಥ್ಯವನ್ನು ಕೊಡ್ತಾನಂತಂದ್ರ, ಪರಮಾತ್ಮ ಎಂತಹ ಸಾಮರ್ಥ್ಯವನ್ನು ಕೊಡ್ತಾನಂತಂದ್ರ, ಪರಮಾತ್ಮ ದೇವರು ದೇವರಲ್ಲಿ ದೇವರನ್ನ ನೋಡುವ ಕಣ್ಣ ಪರಮಾತ್ಮ ಕೊಡ್ತಾನೆ. ದೇವರಲ್ಲಿ ದೇವರನ್ನ ನೋಡುವ ಕಣ್ಣನ್ನ ಪರಮಾತ್ಮ ಕೊಡ್ತಾನೆ. ಸದ್ಗುರು ವಿಶ್ವದ ಚರಾಚರ ವಸ್ತುಗಳಲ್ಲಿ ಆ ಆತ್ಮ ಸ್ವರೂಪದ ಸಾಕಾರವನ್ನು ಮಾಡಿಕೊಳ್ತಕ್ಕಂತ ಶಕ್ತಿಯನ್ನ ಆ ಸದ್ಗುರುನಾಥ ಕೊಡ್ತಾನೆ. ಎಲ್ಲದರಲ್ಲಿ ಭಗವಂತನ ಅಸ್ತಿತ್ವ, ಎಲ್ಲದರಲ್ಲಿ ಭಗವಂತನ ಅಸ್ತಿತ್ವ. ಒಂದ್ಸಾರಿ ಶಿವಯೋಗಿಗಳು ಪೂಜಾ ಮಾಡಿಕೊಂಡು ಹೊರಗೆ ಬರ್ತಿದ್ರಂತೆ. ಶ್ರೀಮದತ್ತನ ಶಿವಯೋಗಿಗಳು ತ್ರಿಕಾಲ ಪೂಜಾ ನಿಷ್ಠರು, ಪೂಜಾಕ್ಕೆ ಒಳಗೆ ಕೂಡುತ್ತಿದ್ರು. ಅದು ಎಂತಹ ಪೂಜೆ ಅಂತಂದ್ರ, ನಿಮ್ಗೆ ಗೊತ್ತಿಲ್ಲ ತಾಯಂದಿರ, ಶಿವಯೋಗಿಗಳು ಪೂಜಾ ಮಾಡುವ ಸಂದರ್ಭ ಹೆಂಗಂತಂದ್ರ, ಆ ಪೂಜೆಯ ಸಂದರ್ಭದಲ್ಲಿ ಅವರು ಅವರಾಗಿರ್ತಿದ್ದಿಲ್ಲ, ಆತ್ಮ ಸ್ವರೂಪದ ಆವಿರ್ಭಾವದಲ್ಲಿ ತನ್ನನ್ನು ತಾನು ಮರೆತು ಅಹಂ ಬ್ರಹ್ಮಾಸ್ಮಿ ವೃತ್ತಿಯಲ್ಲಿ ಅವರು ಲಯ ಆಗ್ತಿದ್ರು. ಅಂತಹ ಪರಮ ತಪಸ್ವಿಯ ಪೂಜೆ ಅದು. ಪೂಜೆ ಅವರು ಪೂಜೆಯನ್ನು ಮುಗಿದ ನಂತರ ಹೊರಗೆ ಬರುವಾಗ, ಹೊರಗೆ ಬಂದ ನಂತರ ಅವರು ಹೊರಗೆ ಬರೋಕ್ಕಿಂತ ಮೊದಲು ಅಲ್ಲಿರ್ತಕ್ಕಂತ ಗಿಡದೊಳಗ ಎಲ್ಲಾ ಪಕ್ಷಿಗಳು ಬಂದುಕೊಂಡಿರ್ತಿದ್ರು ಅಂತರಿ. ಎಲ್ಲಾ ಪಕ್ಷಿಗಳು ಬಂದುಕೊಂಡಿರ್ತಿದ್ರು, ಅಲ್ಲಿ ಕಾಗೆ, ಅಲ್ಲಿ ಗಿಳಿ, ಅಲ್ಲಿ ಕೆಳಗಡೆ ನವಿಲು, ಎಲ್ಲಾ ಪಕ್ಷಿಗಳು ಸಾಲ್ಕ ಬಂದ್ಕೊಂಡಿರ್ತಿದ್ದು. ಪ್ರತಿ ದಿವಸ ಪ್ರತಿ ದಿನ ಅಲ್ಲಿ ಬಂದ್ಕೊಂಡಿರ್ತಿದ್ರು ಅಂತ. ಎದಕ್ಕಂತಂದ್ರ, ಶಿವಯೋಗಿಗಳ ದರ್ಶನವನ್ನು ಮಾಡಲಿಕ್ಕೆ. ಅಪ್ಪ ಅವ್ರು ಹೊರಗೆ ಬಂದ ಕೂಡಲೇ ಆ ಪಕ್ಷಿಗಳನ್ನು ನೋಡಿ ಕೈ ಮುಗಿತಿದ್ರ. ನಿಮ್ಮ ಮನೆಯಾಗಿನ ಎಮ್ಮೆಗಳಿಗೆ ಕೈ ಮುಗಿತೀರ ನೀವು? ಆಕಳಿದ್ರು ಕೈ ಮುಗಿಯೋ ಪೈಕಿ ಅಲ್ಲಿ ನೀವು. ಜಗಲಿ ಮೇಗಿನ ದೇವರಿಗೆ ನಮಸ್ಕಾರ ಮಾಡಂಗಿಲ್ಲ, ಇನ್ನು ಎಮ್ಮಿಗೆ ನಮಸ್ಕಾರ ಮಾಡ್ತೀರಿ? ಜಗಲಿ ಮೇಗಿನ ದೇವರಿಗೆ ನಮಸ್ಕಾರ ಮಾಡಂಗಿಲ್ಲರಿ. ಜಗಲಿ ಮೇಗಿನ ದೇವರ ಪೂಜೆ ಮಾಡೋದಂದ್ರೆ ಅದು ಒಂದು ದೊಡ್ಡ ಯುದ್ಧನೇ ಆದಂಗ ಮನ್ಯಾಗ. ಈಗ ಹೆಂಗ ನಡೆದತ್ತಲ್ರಿ ಯುಕ್ರೇನ್ ಅಂಡ್ ರಷ್ಯಾ, ಹಂಗ ಮನಿಯೊಳಗ ನೀ ಪೂಜೆ ಮಾಡ, ನೀ ಪೂಜೆ ಮಾಡ, ನಾ ನಿನ್ನೆ ಮಾಡೇನಿ, ನಾ ಮಾನ್ಯ ಮಾಡೇನಿ. ದೇವ್ರಿಟ್ಟು ಬ್ಯಾಸರಾಗ್ಯಾವ್ರಿ ಜಗಲಿ ಮೇಗಿನವ್ರು. ಕೆಲವೊಬ್ರು ಕಟ್ಟಿ ಮೂಲ್ಯಾಗ ಇಟ್ಟಾರವ್ರು, ಜಗಲಿನೂ ಮಾಡಿಲ್ಲ. ನಿಮಗೆ ಹೇಳ್ತೇನ್ರಿ, ಪ್ರತಿಯೊಬ್ಬರು ಮಣಿಯೊಳಗ ಜಗಲಿ ಮ್ಯಾಗಿನ ದೇವರ ಪೂಜೆ ಮಾಡೋರು ಯಾರು ಅಂತಂದ್ರ, ಯವ್ವ ನೀವ ತಾಯಂದಿರ. ಪ್ರತಿಯೊಂದು ಮನೆಯಾಗ ನೋಡ್ರಿ ನೀವು, ಹೆಣ್ಣು ಮಕ್ಕಳ ಆ ಜಗಲಿ ಮ್ಯಾಗಿನ ದೇವರ ಪೂಜೆ ಮಾಡ್ತಾರ, ಗಂಡು ಮಕ್ಕಳಂದ್ರ ಒಟ್ಟ ಇಲ್ರಿ, ದೇವರಿಗೆ ಅವರಿಗೆ ಸಂಬಂಧ ಇಲ್ಲ. ಎದ್ದು ಕೂಡಲೆ ಜಳಕ ಮಾಡೋದು ಅವ್ರ ಸುದ್ದಿ, ಇವ ನಿಮ್ದಲ್ಲ. ಎದ್ದು ಕೂಡಲೆ ಜಳಕ ಮಾಡೋದು, ಮತ್ತೆ ಎದ್ದು ಕೂಡಲೇ ಮಾಡ್ತಾರ, ನಿಮ್ಮ ಮಕ್ಕಳವ್ರು ಮಾಡ್ತಾರ ಯಾರು ಜಳಕ? ಎದ್ದು ಕೂಡಲೆ ಜಳಕ ಮಾಡೋದು, ನೀವ ತೊಳ್ಕೊಂಡು ಬಂದಿಟ್ಟು ಇಟ್ಟಿರ್ತಕ್ಕಂತ ಬಟ್ಟೆ ಹಾಕೊಳ್ಳೋದು, ಹಾಕೊಂಡು ಏನಾರ ಮಾಡಿ ಇಟ್ಟಿದ್ರೆ ನಾಷ್ಟ ತಗೊಂಡು ಇಲ್ಲಾರ ಗಾವಂಗ ಒಂದಿಟ್ಟು ನಾಲ್ಕು ರೊಟ್ಟಿನ ತಿಂದು ಬಟ್ಟೆ ಹಾಕೊಂಡು ತಲೆ ಮ್ಯಾಗ ಟಪ್ಪಿಗೆ ಹಾಕೊಂಡು ಅದ ಟಪ್ಪಿಗೆ ಮಂದಿಗೆ ಹಾಕೋತ ಹಾದ್ರಂದ್ರ ಮುಗಿತಾರಿ ಅವ್ರ ಕತಿನ. ಬಹಳ ಬರುವಾಗ ಹೆಂಗ್ ಬರ್ತಾರೋ ಗೊತ್ತ ಇಲ್ಲ, ಆದ್ರೆ ನಮ್ ತಾಯಂದಿರ ಹಂಗಿಲ್ಲ. ಎದ್ದು ಕೂಡಲೇ ಸ್ನಾನ ಮಾಡಿ, ಸ್ನಾನ ಮಾಡುತ್ತಕ್ಕ ಬಾಯಾಗ ನೀರ ಹಾಕಂಗಿಲ್ಲ ಬಹಳ ಮಂದಿ ನಮ್ಮ ಅವುಗಳು. ಪೂಜೆ ಆಗುತ್ತಕ್ಕ ಬಾಯಾಗ ನೀರ ಹಾಕಂಗಿಲ್ಲ ನಮ್ಮ ಅವುಗಳು. ನಮ್ಮ ಅಪ್ಪಗಳು ಏನಂತ, ಹಾಸಿಗೆಯಾಗ ಕುತ್ತನ ಟೀ ಬೆಡ್ ಟೀ ಬರ್ಲಂಗ ಆತಾರ ಅವ್ರು. ಮತ್ತೆ ಇವ್ರು ಸುಧಾರಿಸ್ದವ್ರು ಒಂದಿಟ್ಟ ಹಿಂದೆ ಬಂದ್ರಂದ್ರ 70 ವರ್ಷದವ್ರು 80 ವರ್ಷದವ್ರು ಇದ್ರ ಕೌದಿ ಮೋತಿ ಮ್ಯಾಗಿಂದ ತೆಗದ್ರಂದ್ರ ಬಿಡಿ ಓಹೋ ಚಾಲು ನೋಡ್ರಿ, ಕೆಮ್ಮುದ ಕೆಮ್ಮುದ ಹಾಸಿಗೆಗನ ಬಿಡಿ ಸೇದುದ ಸೇದುದ. ನಮ್ ತಾಯಂದಿರಿ ಎದ್ದು ಕೂಡಲೇ ಏನ್ಪ ಅಂತಂದ್ರ, ಸ್ನಾನ ಮಾಡಿ ಜಗಲಿ ಮ್ಯಾಗಿನ ಪೂಜಾ ಮಾಡೇ ಮುಂದಿನ ಕೆಲಸ. ಅಕಸ್ಮಾತ್ ಗಾಂಡ್ ಏನಾದ್ರ ನಿಮ್ ಕೂಡ ಜಗಳಾಡಿದ್ದ, ಹೆಂಡತಿ ಕೂಡ ಜಗಳಾಡಿದ್ದ,
ಬಂದು ಪೂಜೆ ಇಲ್ಲ ಆದಿಲ್ಲ ನಿಮ್ಗೆ ಹೇಳ್ತೀನಿ ಹಾಶ್ ಹೊತ್ಕೊಂಡು ಮಕ್ಕೊಂಡ್ ಅಂದ್ರೆ ನಮ್ಮ ಅವ್ವ ಹೇಳಂಗೆ ಇಲ್ಲ ಅವ್ನ ಗಾಡ್ ಬಂದಿಂದ ಹೇಳ ಆರಾಮಿಲ್ಲ ನನಗ ಮತ್ತೆ ಇದೇ ಈಗ ಬರೋಬರಿ ಇದ್ದಿಲ್ಲ ನನಗೆ ಆರಾಮಿಲ್ಲ ಊಟ ಆರಾಮ ಮಾಡೇಳ ವಲ್ಲ ಏನಾಗತ್ತದ ತಲೆ ನೋಸಾಗತ್ತದ ಬರೀ ತಲೆ ನೋಸ್ತತ್ರಿ ಜಗಳ ಆತಂದ್ರ ಜಗಳ ಆಡಿದ್ರಂದ್ರ ತಲೆ ನೋಸದ ಒಟ್ಟು ನಮ್ಮ ಮಗಳು ಮಕ್ಕೊಂಡ ಬಿಡುದು ಆ ಹುಡುಗರು ಬಂದ ಏನ್ ನೋಡ್ರಿ ಸಣ್ಣ ಪಾಪ ಕೂಸುಗಳು ಅಪ್ಪ ನಮ್ ನೋಡುದು ಅವ್ ನಮ್ ನೋಡುದು ಯಾವ ಚಾರ ಕುಡಿಯೋಳ ಯಾವ ಒಂದಿಟ್ ಬಿಸ್ಕಿಟ್ರ ತಿನ್ನ ಹೇಳ ಯಾವ ಚಾ ಊಟ ಮಾಡ ಅನ್ಕೊಲ್ಲ ಊಟ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಮತ್ತೆ ನಾ ಸಾಲಿ ಹೋಗ್ಕೊಂಡು ನೋಡುವ ಆ ಪೂಜಾರ ಏನ್ ಮಾಡ್ತೀರ ನಾ ಹೋಗ್ಕೊಂಡು ಹುಡುಗಿ ಅಂದ್ಕೊಳ್ಳೆ ಹೇ ನಾ ಒಟ್ಟ ಪೂಜಾ ಮಾಡಂಗಿಲ್ಲ ಎಷ್ಟು ಪೂಜಾ ಮಾಡಿ 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 ಏನಾಗ್ಯದ ನನಗ ದಿವಸ ಬೈತಾನ ದಿವಸ ಬಳಿತಾನ ನೋಡ್ರಿ ನಾ ಪೂಜಾ ಮಾಡಂಗಿಲ್ಲ ಪೂಜಾ ಮಾಡಂಗಿಲ್ಲ ಅಂದ್ರೆ ಮತ್ತೆ ಯಾರು ಪೂಜಾ ಮಾಡಬೇಕು ಆ ಹುಡುಗಿ ಹೇಳ್ತಾಳ ಅವ್ರವು ಮಾಡಿದ್ರ ಮಾಡ್ರಿ ಬಿಟ್ಟ ಬಿಡ್ರಿ ಮಕ್ಕೋತಾಳ ನಂತರ ಮಧ್ಯಾಹ್ನ ನಂತರ ಆ ಸಾಲಿ ಹುಡುಗಿಗೆ ಊಟಕ್ಕೆ ಬಂದ್ರ ಆಗ ಹೇಳ್ತಾಳ ತಂಗಿ ನೀಯರ ಪೂಜಾ ಮಾಡು ಮತ್ತ ಬಾಳ ಚಿಂತೆ ನಮ್ಮ ಹುಡುಗಿ ದೇವ್ರ ಬಗ್ಗೆ ನೀಯರ ಪೂಜಾ ಮಾಡಂದ್ ಕೂಡಲೆ ಅಕ್ಕಿ ಅಂತಾಳ ಆ ಹುಡುಗಿ ನಾವಲ್ಲ ಅಲ್ಲಿ ಸರ್ ಬೈತಾನ ನಾನು ಹೋಗ್ಬೇಕು ಪ್ರೀಡ್ ನಡೆದವ ನಾನು ಸಾಲಿಗೆ ಹೋಗ್ತಾನ ಅಂದ್ ಕೂಡಲೆ ಅವರ ಅಂತಾಳ ಸಾಲಿ ಬಿಡ್ಕರೆ ಪೂಜಾ ಮಾಡ ನಾ ಮಾತ್ರ ಮಾಡಂಗಿಲ್ಲ ನೋಡಿ ಇವತ್ತು ಪೂಜಾ ಯಾಕಂದ್ರ ಗಂಡ ಬೇದ ಅನ್ರಿ ಗಂಡ ಬೇದ್ರ ದೇವ್ರ ಮೋತಿಗೆ ನೀರ ಇಲ್ಲ ಆ ಹುಡುಗರು ಆ ತಳ ಅಂತ ತಿಳ್ಕೊಂಡು ಬಡ ಬಡ ಪೂಜಾ ಮಾಡ್ಬೇಕಂತೇಳಿ ಒಂದು ದೊಡ್ಡ ಬೋಗಾಣಿ ತಗೋತಾರ್ರೆ ಬೋಗಾಣಿ ತಗೊಂಡು ಅದ್ರ ತುಂಬ ನೀರ್ ಹಾಕೊಳ್ದು ನೀರ್ ಹಾಕಿ ಜಗಲಿ ಮೇಲಿನ ಒಂದೋ ಒಂದ ದೇವ್ರ ತಗೊಳ್ಳೋದು ನೀರಾಗ ಟುಮುಕ್ 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 ಇಟ್ಟುದ್ದು ನೀರಾಗ ಅಟ್ಟು ಮುಳುಗಿಸ ಬಿಡುದ್ರಿ ದೇವ್ರ ನಾನ್ ತಿನ್ನಿ ಮತ್ತ ಆ ನೀರಾಗ ದೇವ್ರ ಮುಳುಗಿಸಿದ್ರ ಅವು ಉಸುಲು ಬಸಲು ಏನ್ ಕಟ್ ಆಗಂಗಿಲ್ಲ ಅಂದ್ರಿ ನೀವಂತೀರಿ ಅವಕ್ಕೇನ್ ಜೀವ ಇರ್ತೈತೆ ಏನ್ ಸ್ವಾಮಿ ಅವೇನ್ ದೇವ್ರಂದ್ರ ಏನು ಅವೇನು ಮನುಷ್ಯರಿದ್ದಂಗ ಕಲ್ಲವು ಕೆಪ್ಪನ ಕಂಚ ಹಿತ್ತಾಳಿ ಕಲ್ಲ ಅಂತೀರಲ್ಲ ಯವ ಮತ್ತೆ ನಿಮ್ ಭಾವನೆಯೊಳಗ 20 ವರ್ಷ 50 ವರ್ಷ ಜಗಲಿ ಮ್ಯಾಗಿನ ದೇವ್ರ ಪೂಜೆ ಮಾಡಿದ್ರು ಅವ್ ಕಲ್ಲನ್ನು ಭಾವನೆ ನಿಮ್ಮಲ್ಲಿ ಹೋಗೇ ಇಲ್ಲ ಅಂದ್ರ ಅವೆಂದ್ ನಿಮ್ಗೆ ಒಳ್ಳೆ ಮಾಡ್ತಾವ ಯವ ನಾನು ನಿನ್ ಹೇಳಿಲ್ಲ ಲಿಂಗಕ್ಕೆ ಶಿಲೆ ಎಂದವಗೆ ನಾಯಕ ನರಕ ತಪ್ಪದು ಕೂಡಲೇ ಸಂಗ ನಾಯಕ ನರಕ ತಪ್ಪದು ಕಾರಣ ಏನಂತಂದ್ರ ಮನುಷ್ಯ ಪ್ರತಿಯೊಂದರಲ್ಲಿ ಭಗವಂತನ ದರ್ಶನವನ್ನು ಮಾಡಬೇಕು ಶಿವಯೋಗಿಗಳೇನಪ್ಪ ಅಂತಂದ್ರೆ ಎಂತಹ ಪೂಜಾ ನಿಷ್ಠರು ಅವ್ರ ಎಲ್ಲ ಕಡೆಗೆ ಪರಮಾತ್ಮನನ್ನು ನೋಡ್ತಿದ್ರು ಅವಕ್ಕೂ ಕೈ ಮುಗಿತಿದ್ರು ಪ್ರಾಣಿಗಳಿಗೆ ಪಶುಗಳಿಗೆ ಕೈ ಮುಗಿದಾಗ ಅಲ್ಲಿದ್ದವ್ರು ಕೇಳ್ತಿದ್ರು ಯಾಕ್ರಿಯಪ್ಪ ಅವಕ್ಕೆ ನಮಸ್ಕಾರ ಮಾಡ್ತಿರ್ಲ ಅಂದಾಗ ಶಿವಯೋಗಿಗಳಂತಿದ್ರಂತ ಅವ್ ಯಾರಂತ ತಿಳಿದೀಯೋ ಅಲ್ಲಿ ಬಂದು ಕುತ್ತ ಪಶು ಪಕ್ಷಿಗಳದಾಗ ಅವ್ ಯಾರಂತ ತಿಳಿದೀನಿ ಅವ್ ಯಾರ್ರಿ ಅಪ್ಪ ನನ್ನ ಗುರುಗಳದಾರ ಅವರು ಪರಮಾತ್ಮನ ಸ್ವರೂಪದ ಅದು ಭಗವಂತನ ಅಸ್ತಿತ್ವದ ಅಂತ ತಿಳ್ಕೊಂಡು ಶಿವಯೋಗಿಗಳು ಹೇಳ್ತಿದ್ರಂತ ಆ ರೀತಿಯೊಳಗ ಶಿವಯೋಗಿಗಳ ಚರಿತ್ರೆ ನಿಮ್ ಮುಂದೆ ಹೇಳುದಂದ್ರ ನಮ್ಮ ದಾಡತನ ಇದು ನಿಮಗೆ ಹೇಳುದ್ರಿ ಹೆಂಗಾಗ್ತದ ಅಂತಂದ್ರ ಇಬ್ರು ಕುಡಿದು ಹೊಂಟಿದ್ರಂತ ಕುಡಿದು ಹೋಗುವಾಗ ಬಹುತೇಕ ರಾತ್ರಿ ಆಗಿತ್ತರ ಹೋಗುವಾಗ ಹುಣಿವಿತ್ತು ದೊಡ್ಡ ಚಂದಪ್ಪ ಕಾಣಕತ್ತಿದ್ದ ಮನಗಂಡ ದೊಡ್ಡ ಚಂದಪ್ಪ ಕಾಣಕತ್ತಿದ್ದ ಇಬ್ರು ಕೂಡ ಹೋಗುವಾಗ ಒಬ್ ಬಂದ ಯೋ ಚಂದಪ್ಪ ಏನು ಹಗಲಿನ ಬಂದಲ್ಲ ಅಂದಿವ ಚಂದಪ್ಪ ಎಂದ್ರ ಅಡ್ದೊಡ್ಡ ಹುಣಿವಿ ದಿವಸ ರಾತ್ರಿ 12 ಗಂಟೆಗೆ ಕೆಂಪಗ ಕಾಣಕತ್ತಿತ್ತು ಚಂದಪ್ಪ ಏನು ಹಗಲಿನ ಬಂದಾನ ಅಂದ್ಕೊಳ್ಳೆ ಏ ಹಗಲಿ ಬಂದಿಲ್ಲೋ ರಾತ್ರಿನ ಬಂದಾನ ಅಂತ ಒಬ್ ಬಂದ ಮತ್ತೊಬ್ಬ ಬಂದ ನೀನು ಚಂದಪ್ಪ ಅಲ್ಲವ ಸೂರ್ಯ ಅದ ನಾವು ಸೂರ್ಯ ಮೂರನೇದವ್ ಹಾದ್ ಹೊಂಟಿದ್ದ ಇವ್ರಿಬ್ರು ಜಗಳಾಡಿದ್ರು ಹೇ ಅವ ಚಂದಪ್ಪ ಅದನ ಇಲ್ಲ ಅವ್ ಸೂರ್ಯ ಅದನ ಇಬ್ರು ಕೂಡ ಜಗಳಾಡಿದ್ರು ಮೂರನೇದವ್ ಬಂದ ಬಂದ ಇಬ್ರು ಕೂಡ ಅವನ್ ಕೇಳಿದ್ರು ಅಲ್ರಿ ಇಲ್ಲಿ ಮ್ಯಾಲ ಕಾಣಕತ್ತಲ್ಲ ಇವೇನ್ ಚಂದಪ್ಪ ಏನ್ ಸೂರ್ಯ ಅನ್ನೋದು ಕೇಳಿದ್ರು ಇವ್ರಿಬ್ರು ಫುಲ್ಲು ಟೈಟ್ ಆಗಿದ್ರು ಫುಲ್ಲು ನಿಷೇಧ ಆಗಿದ್ರು ಅವ್ ಚಂದಪ್ಪ ಸೂರ್ಯ ಅಂತಂದಾಗ ಅವ್ ಬೆರಿಕೆ ಮನುಷ್ಯ ರೀ ಹೋಗವ ಅವೇನಂದ್ರಿ ನಾವ್ ಈ ಊರವ್ರ ಅಲ್ರಿ ನಮಗ್ ಗೊತ್ತಿಲ್ರಿ ಅಂತವ ಅಂದ್ರ ಅವ್ರ ಊರಾಗ ಸೂರ್ಯ ಚಂದಪ್ಪ ಇರಕಿಲ್ಲ ಅವ್ ಎಟ್ಟು ಬೆರಿಕೆ ಇರ್ಬೇಕು ನೋಡ್ರಿ ನಾವ್ ಈ ಊರವ್ರ ಅಲ್ರಿ ಅವ್ ಚಂದಪ್ಪ ಸೂರ್ಯ ನಮ್ಗೆ ಗೊತ್ತ ಇಲ್ರಿ ಅಂದ್ರು ಬಾ ಅದವ ಆ ರೀತಿಯೊಳಗ ಸೂರ್ಯನನ್ನ ಚಂದ್ರನನ್ನ ಈ ಜಗತ್ತಿನ ಜನರಿಗೆ ಪರಿಚಯ ಮಾಡಿಸ್ಕೊಟ್ರ ಹೆಂಗಾಗ್ತದ ಆ ರೀತಿಯೊಳಗ ಅತ್ತನೇ ಶಿವಯೋಗಿಗಳು ನಿಮ್ ಊರಾಗ ಹುಟ್ಟದವ್ ನಿಮ್ ಊರಾಗ ಹುಟ್ಟಿದವ್ ಎಲ್ಲಾ ಚರಿತ್ರೆಯನ್ನು ಕೇಳಿರಿ ಆನಂತರ ಇಲ್ಲೇ ಒಳಗ ನೋಡಿ ಫೋಟೋಗಳು ಹಾಕಿರಿ ಒಂದ್ಸಾರಿ ಅತ್ತನಿಯೊಳಗ ಬಸವ ಪುರಾಣ ಮುಕ್ತಾಯ ಸಮಾರಂಭದೊಳಗ
ಎಷ್ಟು ಜನ ಅಂತಂದ್ರೆ ಸಾವಿರ ಸಾವಿರ ಜನ ಅವತ್ತಿನ ಕಾಲದೊಳಗೆ ಕೂಡಿದ್ರು. ಎಲ್ಲರಿಗೆ ದಾಸೋಹ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಈ ಕಡೆ ಸಾಲಕ ಆ ಕಡೆ ಸಾವಿರ ಸಾವಿರ ಜನ ಪ್ರಸಾದ ಕುಂತಿದ್ರು, ಎಲ್ಲ ರೆಡಿಯಾಗಿತ್ತು, ನೀಡಿದ್ರು. ಇನ್ನೇನು ಪ್ರಸಾದ ಮಾಡಬೇಕ ಅನ್ನೋದ್ರೊಳಗ ಹೆಂಗ ಬಂದಿತ್ತು ಮಳಿ? ಆ ಮಳಿ ಆದ್ರೆ ಊರ ಹಳ್ಳ ಕೇರಿ ಎಲ್ಲ ತೇಲ್ಕೊಂಡು ಹೋಗುವಂತ ಮೋಡ, ಅಷ್ಟು ದೊಡ್ಡ ಮಳಿ ಆಗುವಂತ ಸಂದರ್ಭ. ಅಲ್ಲಿ ಊರಾಗ ಹಿರಿಯರು ಎಲ್ಲಾರು ಅಂದ್ರು ಎಲ್ಲ ಹಾಳ ಆತ್ರಿ ಅಂದ್ರ, ಎಲ್ಲ ಹಾಳ ಆತಂದ್ರು. ಇನ್ನೇನಪ್ಪ ಅಂತಂದ್ರ ಬಹುತೇಕ ನಾವು ಊಟ ನಾವು ತೇಲ್ಕೊಂಡು ಹೋಗ್ತೀವಿ, ಅಂತ ದೊಡ್ಡ ಮಳಿ ಬರ್ತದ, ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡ ಎಲ್ಲರೂ ಶಿವಯೋಗಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿದ್ರು. ಯಪ್ಪ ನೋಡ್ರಿ ದೊಡ್ಡ ಮಳಿ ಬರ್ತದ, ಹೆಂಗ್ರಿ ಅಪ್ಪ ಅಂತಂದಾಗ ಅವ್ರಂದ್ರು ನೋಡ್ಪ ಮಳಿ ಬರ್ತದ, ನಿಮಗೇನ್ ತ್ರಾಸ ಮಾಡಂಗಿಲ್ಲ, ನೀವು ಪ್ರಸಾದ ಕಣ್ಣೀಡ್ರಿ, ಪ್ರಸಾದ ವ್ಯವಸ್ಥೆ ಮಾಡ್ರಿ ಅಂತ ತಿಳ್ಕೊಂಡು ಶಿವಯೋಗಿಗಳು ಹೇಳಿದ್ರು. ಎರಡೂ ಕೈಗಳ ಮೇಲ್ ಮಾಡಿ ಹೀಗ ಏನ್ಪ ಅಂತಂದ್ರ ಆ ಮಾಡಕ್ಕ ಮೂಡಕ್ಕ ಆಜ್ಞೆಯನ್ನ ಮಾಡಿದ್ರು. ಆಜ್ಞೆ ಮಾಡಿದ್ರ ಅಷ್ಟ ಮಳಿ ನಿಂತು ಬಿಡಿತು. ಪ್ರಸಾದದ ವ್ಯವಸ್ಥೆ ಎಷ್ಟು ಜಾಗದಾಗ ಪ್ರಸಾದಕ್ಕೆ ಕುಂತಾರಲ್ಲ ಅಲ್ಲಿ ಒಂದು ಹನಿ ಮಳಿ ಇಲ್ಲ. ಅದ್ರ ಸುತ್ತೂರಿಗೆ ನಿಮಗೆ ಹೇಳ್ತಾನು ಹಳ್ಳು ಏಕ ಊರ್ ಏಕ ಆಗುವಂಗ ಮಳಿ. ಊಟಕ್ಕೆ ಕುಂತಾವ್ರು ನೋಡ್ತಾರ ಅಲ್ಲಿ ಮಳಿ ಕಾಣ್ತಾರ, ಇಲ್ಲಿ ಮಳಿ ಇಲ್ಲ. ಎಂತ ಶಿವಯೋಗಿಗಳ ಶಕ್ತಿ ಇದು. ಆ ರೀತಿಯೊಳಗೆ ನೀವೆಲ್ಲ ಪುಣ್ಯವಂತರು ತಾಯಂದಿರಾ, ಶಿವಯೋಗಿಗಳ ಶಕ್ತಿ ಬಹಳ ದೊಡ್ಡದದ. ನಾನು ಇನ್ನೂ ಒಂದು ತಾಸಾದ್ರೂ ಹೇಳ್ಬೋದು, ಎರಡು ತಾಸಾದ್ರೂ ಹೇಳ್ಬೋದು, ಆದ್ರೆ ಸಮಯದ ಅಭಾವ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ವಿಶೇಷ ಬೇಕು. ಅಂದ್ರೆ ಪ್ರವಚನಕ್ಕೆ ಒಂದಿಷ್ಟು ವ್ಯವಸ್ಥೆ ಆಗ್ತಿರ್ತದೆ, ಇಲ್ಲೆಲ್ಲ ಕಾರ್ಯಕ್ರಮ ಭಾಳ ಇರೋದ್ರಿಂದ ಪೂಜ್ಯ ಅಪ್ಪಾಜಿಯವರು ಆಜ್ಞೆಯನ್ನು ಮಾಡಿದ ಪ್ರಕಾರ ನಾನು ಪ್ರವಚನ ಮುಗಿಸ್ಬೇಕಾಗ್ತದೆ. ನಾಲ್ಕೈದು ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಯಥಾಮತಿಗೆ ಗೋಚರವಾದ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಇವತ್ತು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ತಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವಿರಾಮ ಮಾಡೋಣ.